ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೊರಗಡೆ ಸಿಗುವಂತಹ ಸ್ವೀಟ್ಸ್ ಅನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಈಗ ದೀಪಾವಳಿ ಹಬ್ಬ ಬರ್ತಿದೆ, ದಸರಾ ಬರ್ತಿದೆ, ಹಾಗೂ ಬೇರೆ ಯಾವ್ದಾದ್ರು ಒಂದು ಹಬ್ಬಕ್ಕೂ ಸಹ ಈ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಮೊದಲಿಗೆ ಒಂದು ಬೌಲ್ ಅನ್ನು ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕುವಂತ ಇದ್ದೀನಿ. ಕಡಲೆ ಹಿಟ್ಟನ್ನ ನೀಟಾಗಿ ಜರಡಿ ಇಟ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ನಾನು 1/2 ಕಪ್ಪಷ್ಟು ಹಾಲನ್ನು ಹಾಕೊಂತ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಸಹ ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಮತ್ತು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರಬಾರ್ದು. ಈಗ ಒಂದು ಕಡಾಯಿಯಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ನೀವು ಬೇಕಾದರೆ ಇನ್ನೂ 1 ಸ್ಪೂನ್ ತುಪ್ಪವನ್ನು ಎಕ್ಸ್ಟ್ರಾ ಹಾಕೋಬೋದು. ನಂತರ ಇದಕ್ಕೆ ನಾನು 3 ಸ್ಪೂನಷ್ಟು ರವೆಯನ್ನು ಹಾಕ್ತಾ ಇದ್ದೀನಿ. ಚಿರೋಟಿ ರವೆಯನ್ನು ಯೂಸ್ ಮಾಡಬೇಕಾಗುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ನಂತರ ಇದಕ್ಕೆ ನಾನು 1/2 ಕಪ್ಪಷ್ಟು ಸಕ್ಕರೆಯನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಬೇಕು. ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿಯಾಗಿ ಸ್ವೀಟನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ನಾವು ಈಗಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟು ಮತ್ತು ಹಾಲಿನ ಮಿಶ್ರಣ ಏನಿರುತ್ತಲ್ಲ, ಅದನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ. ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಮಾಡ್ಕೊಬೇಡಿ. ಈ ರೀತಿಯಾಗಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಿಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ, ಅರ್ಧಂಬರ್ಧ ನೋಡ್ಬೇಡಿ. ಈಗ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 2 ಸ್ಪೂನಷ್ಟು ಹಾಲಿನ ಪುಡಿಯನ್ನು ಹಾಕಬೇಕಾಗುತ್ತೆ, ಮಿಲ್ಕ್ ಪೌಡರ್. ಈಗ ಒಮ್ಮೆ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನ ಉರಿಯನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಅದು ಸ್ವಲ್ಪ ಗಟ್ಟಿ ಆದ್ಮೇಲೆ ಯಾವ್ದಾದ್ರು ಒಂದು ಮೌಲ್ಡ್ ಅಲ್ಲಿ ಹಾಕೊಳ್ಳಿ. ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಇಟ್ಟು ಮಾತ್ರ ಚೆನ್ನಾಗಿ ಗಟ್ಟಿಯಾಗಿರಬೇಕು, ಇಲ್ಲಾಂದ್ರೆ ನಿಮಗೆ ಬರ್ಫಿ ತರ ಬರೋದಿಲ್ಲ. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.